ಅಂಕ್ಲಿಯಲ್ಲಿ ಕೃಷ್ಣಾ ನದಿಯಿಂದ ಚಿಕ್ಕೋಡಿ ಬಾಣಂತಿಕೋಡಿ ಕೆರೆ ತುಂಬಿಸುವ ನೀರು ಸರಬರಾಜು ಯೋಜನೆ ಆರಂಭಿಸಲಾಗಿದ್ದು ಈ ಯೋಜನೆಯಿಂದ ಚಿಕ್ಕೋಡಿ ಬಾಣಂತಿಕೋಡಿ ಭಾಗದ ನಾಗರಿಕರ ನೀರಿನ ಸಮಸ್ಯೆ ನೀಗಲಿದೆ ಎಂದು ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಹೇಳಿದರು ಅಂಕ್ಲಿಯಲ್ಲಿ ಆರ್ಐಡಿಎಫ್ 23 ಯೋಜನೆಯಡಿ ಕೆರೆ ತುಂಬಿಸುವ ಯೋಜನೆಗೆ ಚಾಲನೆ ನೀಡಿದರು ಯೋಜನೆ ಕುರಿತು ಮಾಹಿತಿ ನೀಡಿದ ಪ್ರಕಾಶ್ ಹುಕ್ಕೇರಿ 2018 ರಲ್ಲಿ ನಬಾರ್ಡ್ ಆರ್ಐಡಿಎಫ್ ಯೋಜನೆಯಡಿಯಲ್ಲಿ 23 ಕೋಟಿ ರೂಪಾಯಿ ಮಂಜೂರಾಗಿದ್ದು ನಿಪ್ಪಾನಿ ಮುಖ್ಯ ನೀರಾವರಿ ಇಲಾಖೆಯಿಂದ ಯೋಜನೆ ಅನುಷ್ಠಾನಗೊಳ್ಳುತ್ತಿದ್ದು 260 ಎಚ್ಪಿ ಸಾಮರ್ಥ್ಯದ ಎರಡು ಮೋಟಾರ್ಗಳನ್ನು ಅಳವಡಿಸಲಾಗಿದ್ದು ಎರಡು ತಿಂಗಳಲ್ಲಿ ಕೆರೆ ತುಂಬಿಸುವ ಕಾರ್ಯ ಪೂರ್ಣಗೊಳ್ಳಲಿದೆ ಎಂದು ಎಂಜಿನಿಯರ್ಗಳು ತಿಳಿಸಿದ್ದಾರೆ ಪ್ರವಾಹದ ಸಂದರ್ಭದಲ್ಲಿ ಜಾಕ್ವೆಲ್ ಮತ್ತು ಮೋಟಾರು ವಾಹನಗಳು ಜಲಾವೃತವಾಗುವುದರಿಂದ ನೀರು ಸರಬರಾಜು ಸ್ಥಗಿತಗೊಳ್ಳದಂತೆ ಜಾಕ್ವೆಲ್ ಎತ್ತರವನ್ನು ಹೆಚ್ಚಿಸಲಾಗಿದೆ ಈ ಯೋಜನೆಯು 12 ತಿಂಗಳು 24 ಗಂಟೆಗಳ ಕಾಲ ನಡೆಯಲಿದ್ದು ಅಂಕ್ಲಿ ಕಾಡಾಪುರ್ ಕೇರೂರು ಭಾಗದ ರೈತರ ಸಹಕಾರದೊಂದಿಗೆ ಅನುಷ್ಠಾನಗೊಳಿಸಲಾಗುವುದು ಎಂದರು ಈ ಕೃಷ್ಣಾ ನದಿಯಿಂದ ಈ ನಮ್ಮ ಬಾಣಂತಿಕೋಡಿ ಕೆರೆಗೆ ಅಗೋಡಿ ಹಿಂದೆ ಬಾ ನೋಡಿ ಸರ್ ಬಾಣಂತಿಕೋಡಿ ಕೆರೆ ಸಾತೋರಿಲ್ಲ ಬಾಣಂತಿಕೋಡಿ ಕೆರೆ ಮತ್ತು ಚಿಕ್ಕೋಡಿ ಕೆರೆಗೆ ನೀರು ತುಂಬಿಸಲಾಗಿದೆ ಆರ್ಐಡಿಎಫ್ 23 ರಲ್ಲಿ ಇದಕ್ಕೆ ಇದನ್ನು ಮಂಜೂರು ಮಾಡ್ಕೊಂಡಿದ್ವಿ ಇದಕ್ಕೆ 10 ಕೋಟಿ ರೂಪಾಯಿಗಳನ್ನು ಆರ್ಐಡಿಎಫ್ 23 ರಲ್ಲಿ 10 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡ್ಕೊಂಡ ಈಗಾಗಲೇ ಇದನ್ನು ಇದು ಸ್ಕೀಮ್ ಕಂಪ್ಲೀಟ್ ಆಗಿದೆ ಈಗಾಗಲೇ ಬಾಣಂತಿಕೋಡಿ ಕೆರೆಗೆ ನೀರು ಹೋಗ್ತಾ ಇದ್ದವು ಅದರ ಪ್ರಕಾರ ಚಿಕ್ಕೋಡಿ ಕೆರೆಗೂ ಕೂಡ ನೀರು ಕೆರೆಗೆ ನೀರು ಹೋಗ್ತಾ ಇದೆ ಇದರಿಂದ ಒಂದು ಇದು ಐತಿಹಾಸಿಕ ದಾಖಲೆ ಅಂತ ನನಗೆ ಅನಿಸ್ತಿತ್ತು ಯಾಕಂದರೆ ಕೃಷ್ಣಾ ನದಿಯಿಂದ ಚಿಕ್ಕೋಡಿಗೆ ನೀರು ಹೋಯೋದು ಚಿಕ್ಕೋಡಿಗೆ ನೀರು ಓದಿದ್ದೀವಿ ಅದು ಸಾಕಷ್ಟು ಸುಮಾರು ನಿನ್ನೆ ಇದರ ಲೆಕ್ಕ ಪ್ರಕಾರ ಅದು ಎರಡು ತಿಂಗಳೊಳಗೆ ಕೆರೆ ತುಂಬ್ತೈತಿ ಅಂತ ನಿನ್ನೆ ಇಂಜಿನಿಯರ್ ಸಂಬಂಧಪಟ್ಟ ಇಂಜಿನಿಯರ್ ಹೇಳ್ತಾ ಇದ್ದರು ಅದಕ್ಕೆ ಇವತ್ತು ಅದನ್ನು ಎಲ್ಲರೂ ನಾವು ಇವತ್ತು ಅಂಕ್ಲಿ ಗ್ರಾಮಸ್ಥರು ವಿಶೇಷವಾಗಿ ಸುರೇಶ್ ಕೋರಿಯವರು ಶೆಟ್ಟಿಯವರು ಮಾಜಿ ತಾಲೂಕು ಸಮಿತಿ ಸದಸ್ಯರು ಕಾಡಾಪುರದವರು ಮತ್ತು ಕೇರೂರದವರು ಎಲ್ಲರೂ ಬಂದ ಇವತ್ತು ಅದನ್ನು ಅದನ್ನು ಪ್ರಾರಂಭ ಮಾಡ್ತೀವಿ ಮಾಡಿ ಅದನ್ನು ಯಾವಾಗಲೂ ಆ ಸ್ಕೀಮ ಚಾಲೂ ಇರುವಂಗೆ ನೋಡ್ಕೋತೀವಿ ಇದು ಎಷ್ಟೋ ಮಾಪೂರು ಬಂದರೆ 2019 ಏನು ಮಾಪೂರು ಬಂದಿತ್ತು ಅಷ್ಟೊಂದು ಮತ್ತೆ ಕೃಷ್ಣಾ ನದಿಗೆ ಮಾಪೂರು ಬಂದ್ರೂ ಇಂಟೇಕ್ ವೇಲ್ ಆಗಲಿ ಜಾಕ್ ವೇಲ್ ಆಗಲಿ ಮುಳುಗಡೆ ಆಗೋದಿಲ್ಲ ಅಂದರೆ ಅಷ್ಟೊಂದು ಎತ್ತರಕ್ಕೆ ಅದನ್ನು ಇಟ್ಟಿದ್ದೀವಿ ಅಂದರೆ ಯಾವಾಗೂ ಅದು 24 ಇದು 12 ತಿಂಗಳು 24 ತಾಸು ನಡಿಬೇಕಂಗೆ ಇದನ್ನು ಒಂದು ಸ್ಕೀಮ್ ಮಾಡಿದ್ದೀವಿ ಯಾಕಂದರೆ ನಿಮ್ಗೆ ಗೊತ್ತಿತ್ತು ಹೊಸ ಸ್ಕೀಮ್ ಮಾಡಿದ ನಂತರ ಇಂಟೇಕ್ ವೇಲ ಜಾಕ್ ವೇಲ ಕೆಳಗಡೆ ಇತ್ತಂದ್ರೆ ನದಿ ಮುಳುಗಡೆ ಆದಮೇಲೆ ಮತ್ತು ಮೋಟ್ರುಗಳು ತೆಗಿಬೇಕು ಮತ್ತು ಆ ಮೋಟ್ರುಗಳಿಗೆಲ್ಲ ಆಯಿಲ್ ಚೇಂಜ್ ಮಾಡಬೇಕು ಮತ್ತು ರಿಪೇರಿ ಮಾಡಬೇಕು ಇದು ಆಗಬಾರ್ದು ಅಂತೇಳಿ ಪರ್ಮನೆಂಟಾಗೇ ಇವು ಒಂದು ಇದು ಮಾಡಿದ್ದೀವಿ 260 ಎಚ್ ಪಿ ಇಷ್ಟಾ 260 ಎಚ್ ಪಿ ಮೋಟರ್ ಎರಡು ಮೋಟರ್ ಅದಾವೆ ಎರಡು ಮೋಟರ್ ಅದಾವೆ ಒಂದು ಸ್ಟ್ಯಾಂಡ್ ಬೈ ಐತಿ ಒಂದು ರನ್ನಿಂಗ್ದಾಗ ಇರ್ತದೆ ಯಾಕಪ್ಪ ಎಲ್ಲದಿಲ್ಲ 260 ಎಚ್ ಪಿ ಐತಿ ಇದು ನಮ್ಮ ಮೇಜರ್ ಇರಿಗೇಷನ್ ನಿಪ್ಪಾನಿ ಸೆಕ್ಷನ್ದವರು ಅದನ್ನು ಅವರಿಗೆ ಇದನ್ನು ವಹಿಸ್ಕೊಟ್ಟಿದ್ವಿ ಮತ್ತು ಒಳ್ಳೆ ಥರದ ಕೆಲಸ ಮಾಡಿದ್ದಾರೆ ಮತ್ತು ಸಾಕಷ್ಟು ಈ ಕಾಂಟ್ರಾಕ್ಟರ್ ತೊಂದರೆ ತೊಗೊಂಡಿದ್ದಾರೆ ಯಾಕಂದ್ರೆ ಇಷ್ಟೊಂದು ದೂರ ಚಿಕ್ಕೋಡಿ ತನಕ ಒಯ್ಯಬೇಕಾದ್ರೆ ಸಾಕಷ್ಟು ಮಂದಿ ರೈತರಿಗೆ ಅವ್ರಿಗೆಲ್ಲ ಅವರಿಗೆ ಮನವೊಲಿಸಿ ಅವರಿಗೆ ಇಲ್ಲ ಇದೊಂದು ಸ್ಕೀಮ್ ಮಾಡ್ತಾಯಿದ್ದೀವಿ ಚಿಕ್ಕೋಡಿಗೆ ಅಂತೇಳಿ ಅದಕ್ಕೂ ರೈತರು ಕೂಡ ಇವತ್ತು ಸಹಕಾರ ಕೊಡೋ ಸಲುವಾಗಿ ಅವ್ರಿಗೂ ಕೂಡ ಇವತ್ತು ಅಭಿನಂದಿಸ್ತೀವಿ ಈ ಸಂದರ್ಭದಲ್ಲಿ ಮಾಜಿ ಕಾಡ ಅಧ್ಯಕ್ಷ ಸುರೇಶ್ ಕೋರೆ ರಂಜಿತ್ ಶಿರಶೇಠ್ ರಾಮ ಮಾನೆ ಅನಿಲ್ ಮಾನೆ ವರ್ಧಮಾನ್ ಸದಲ್ಗೆ ಗುಲಾಬ್ ಭಾಗವಾನ್ ಸಾಬೀರ್ ಜಮಾದಾರ್ ಫಿರೋಜ್ ಕಲಾವಂತ್ ಪಾಂಡುರಂಗ್ ವಡ್ಡರ್ ಸುನೀಲ್ ಕೋರೆ ವಿಕ್ರಮ್ ಶಿರಶೇಠ್ ಪಾಪು ಕಿಲಿಕಾಟ್ ಅಶ್ವಥ್ ಶಿತೋಳೆ ಸಚಿನ್ ಕುಟೋಳೆ ಶಿವಾಜಿ ಕೋಟಿವಾಲೆ ರಾಜಾರಾಮ್ ಪಾಟೀಲ್ ಮಹಾಂತೇಶ್ ಡಂಗ್ ಅಶೋಕ್ ಹಾವ್ಲೆ ಸುಕುಮಾರ್ ಹಾವ್ಲೆ ಪೋಪಟ್ ಲಂಕಾನೆ ಸೇರಿದಂತೆ ಚಿಕ್ಕೋಡಿ ಕಾಡಾಪುರ್ ಅಂಕ್ಲಿ ಮಾಂಜ್ರಿ ಕೇರೂರು ಭಾಗದ ನಾಗರಿಕರು ಉಪಸ್ಥಿತರಿದ್ದರು ಐಸಿಬಿ ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ದೊಂಗ್ಡಿ ಇವರ ವರದಿ